सूर्यकांता वर्सेस चंद्रकांता। मैजिकल ज्वेलरी। ಒಂದಿನ ಚಂದ್ರಕಾಂತ ಅವರ ಫ್ರೆಂಡ್ ನ ಮೀಟ್ ಮಾಡಕ್ಕೆ ಹೋಗ್ತಾಳೆ. ಅಲ್ಲಿ ಅವಳು ರೇಣುಕಾ ನೋಡ್ತಾಳೆ. ನೋಡಿದ ತಕ್ಷಣ ಏ ಎಲ್ಲಮ್ಮ ಹೆಂಗಿದೀಯ ಹಂಗಂತ ಗಟ್ಟಿಯಾಗಿ ಕಿರಿಸ್ತಾಳೆ. ಅದ ನೋಡಿ ಎಲ್ಲರೂ ನಕ್ತಾ ಇರ್ತಾರೆ. ಅದರಿಂದ ರೇಣುಕಾಗೆ ತುಂಬಾ ಕೋಪ ಬರುತ್ತೆ. ಅದಕ್ಕೆ ರೇಣುಕಾ ಚಂದ್ರಕಾಂತ ಹತ್ರ ಏನೇ ಚಂದು ಎಸ್ಸಲ ಹೇಳಬೇಕು ಹಂಗ ಕರಿಬೇಡ ಅಂತ ನೀನ್ ಬದಲಾಗಲ್ವೇನೆ ಅಯ್ಯೋ ಏನೇ ಆಯ್ತು ನಿನ್ನ ಹೆಸರಿಟ್ಟು ನಿನ್ನನ್ನ ಕರೆದ್ರೆ ಏನಾಗುತ್ತೆ ಅದಕ್ಕೆ ನೀನು ಇಷ್ಟು ಸಿಟ್ಟಾಗ್ತಿದ್ಯಾ ಏನಾಯ್ತೇನೆ ಎಲ್ಲರ ಮುಂದೆ ಹಂಗ ಕರೆದು ನನ್ನ ಮರ್ಯಾದೆ ತೆಗಿತಿದ್ಯಾ ನಿನಗೆ ಏನಾದರೂ ಅರ್ಥ ಆಗ್ತಿದ್ಯಾ ನಾವು ಫ್ರೆಂಡ್ಸ್ ಕಣೆ ನಮ್ಮ ಮಧ್ಯದಲ್ಲಿ ಮರ್ಯಾದೆ ಗಿರ್ಯಾದಿ ಏನೇ ಅದನ್ನ ಕೇಳಿದ ರೇಣುಕಾ ಕೋಪದಿಂದ ನಿನಗೆ ಮರ್ಯಾದೆ ಇಲ್ವೇನೋ ನನಗಿದೆಯೇ ಇಲ್ಲಿರೋರೆಲ್ಲ ನನಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಗೊತ್ತಾ ಅವರು ಮಾಡೋ ಪಾರ್ಟಿ ಫಂಕ್ಷನ್ ಗೆ ಎಲ್ಲದಕ್ಕೂ ನನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ ಆದರೆ ನಿನ್ನನ್ನ ಯಾರಾದರೂ ಕರೀತಾರಾ ಚೀಫ್ ಗೆಸ್ಟ್ ಆಗಿ ಏನ್ ಕರೆಯೋದ್ ಬೇಕಾಗಿಲ್ಲ ಜಸ್ಟ್ ಮಾಮೂಲಿ ಗೆಸ್ಟ್ ಆಗಿ ಕರೀತಾರ ಕರೆಯಲ್ಲ ಯಾಕಂದ್ರೆ ನೀನೊಂದು ಹಿಂಸೆ ಅದಕ್ಕೆ ಯಾರು ನಿನ್ ತಲೆಗಾಕೊಳ್ಳಲ್ಲ ಏನೋ ನನ್ನ ಚಿಕ್ಕ ವಯಸ್ ಫ್ರೆಂಡ್ ಅಂತ ನಾನು ನಿನ್ನನ್ನ ಕರಿತಿದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ನಾನು ನಿನ್ನನ್ನ ಕರೆಯಲ್ಲ ಅರ್ಥಾಯ್ತಾ ಹಂಗಂತಾಳೆ ಅದನ್ನ ಕೇಳಿದ ತಕ್ಷಣ ಚಂದ್ರಕಾಂತಗೆ ತುಂಬಾ ಅವಮಾನ ಆಗುತ್ತೆ ಏನೋ ಫ್ರೆಂಡ್ ಅಂತ ಕರೆದ್ರೆ ನನ್ನನ್ನೇ ಹಿಂಗಂತೀಯ ನೀನು ಸರಿ ಆಯ್ತೆ ನಾನು ಹೋಗ್ತೀನಿ ಹಂಗಂತ ಅಳ್ತಾ ಅಲ್ಲಿಂದ ಹೋಗ್ಬಿಡ್ತಾಳೆ ಮನೆಗೆ ಬಂದು ಬೆಡ್ ಮೇಲೆ ಕುತ್ಕೊಂಡು ಅವಳು ಅಳ್ತಾ ಇರೋದನ್ನ ನೋಡಿ ಸೂರ್ಯಕಾಂತ ತಕ್ಷಣ ಏನಾಯ್ತೆ ಯಾಕಂಗ ಅಳ್ತಿದ್ಯಾ ಏನಾಯ್ತೆ ನಾನು ಯಾರಿಗೂ ಲೆಕ್ಕಕ್ಕೆ ಇಲ್ಲ ಎಲ್ಲರೂ ನನ್ನ ಮರ್ಯಾದೆ ತೆಗೆಯೋರೆ ಹಂಗಂತ ಹೇಳಿ ಅಳ್ತಾ ಇರ್ತಾಳೆ ಅದಕ್ಕೆ ಸೂರ್ಯಕಾಂತ ಲೇ ಮೊದಲು ನಿನ್ ಗುಣಗುಣ ನೆನೆಸಿ ಏನಂತ ಹೇಳೆ ಹಂಗಂತ ನಡೆದಿದ್ದೆಲ್ಲ ಸೂರ್ಯಕಾಂತ ಹೇಳ್ತಾಳೆ ಅದಕ್ಕೆ ಸೂರ್ಯಕಾಂತ ಯಾಕೆ ಅದಕ್ಕೆ ಯಾಕೆ ಹೇಳ್ತಿದ್ಯಾ ಅವಳು ಹೇಳೋದ್ ನಿಜಾನೇ ಅಲ್ವೇ ನಾನು ಅಳ್ತಾ ಇದ್ರೆ ನಿಮ್ಗೆ ನಗು ಬರತ್ತಾ ಅತ್ತಿಯಮ್ಮ ಅಷ್ಟೇ ಅತ್ತಿಯಮ್ಮ ಅಷ್ಟೇ ಯಾರಿಗೂ ನನ್ ಮೇಲೆ ಕನಿಕಾರನೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಮೊದಲಿಗೆ ಮನೇಲಿ ರೆಸ್ಪೆಕ್ಟ್ ಇದ್ರೆ ಅಲ್ವಾ ಅತ್ತಿಯಮ್ಮ ಆಚೆ ಸಿಕ್ಕೋದು ನನ್ ಮನೇಲಿ ನನ್ಗೆ ಮರ್ಯಾದೆ ಇಲ್ಲ ಹಂಗಂತ ಅಳ್ತಾ ಹೇಳ್ತಾಳೆ ಅದನ್ ಕೇಳಿದ್ ಸೂರ್ಯಕಾಂತ ಅಯ್ಯೋ ನಿಲ್ಸೆ ರೆಸ್ಪೆಕ್ಟ್ ಬೇಕಂದ್ರೆ ಅಳ್ತ್ಕೊಂಡ್ ಕುತ್ಕೊಂಡ್ರೆ ಸಿಗಲ್ಲಾನೆ ಅದನ್ನ ಸಂಪಾದನೆ ಮಾಡ್ಬೇಕು ನಮ್ಮ ಗಾಂಧೀಜಿ ಅವರು ನನ್ಗೆ ರೆಸ್ಪೆಕ್ಟ್ ಕೊಡಿ ಅಂತ ಯಾರನ್ನೂ ಕೇಳಿಲ್ಲ ಅವರು ಮಾಡಿದ ಒಳ್ಳೆ ವಿಷಯಕ್ಕೆ ಜನ ಅವ್ರಿಗೆ ಆಟೋಮೆಟಿಕ್ ಆಗಿ ರೆಸ್ಪೆಕ್ಟ್ ಕೊಟ್ರು ಅದೇ ರೀತಿ ನೀನ್ ಎಲ್ಲಾರ ಹತ್ರ ಒಳ್ಳೆ ಹೆಸರು ತಗೋ ಅವರೇ ನಿನ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಹಂಗಂತಾಳೆ ಅದಕ್ ಚಂದ್ರಕಾಂತ ನಾನ್ ಸಹ ತುಂಬಾ ಒಳ್ಳೆ ಒಳ್ಳೆ ಕೆಲ್ಸ ಮಾಡಿದೀನಿ ಆದ್ರೆ ನನಗೆ ಯಾರು ಮರ್ಯಾದೆ ಕೊಟ್ಟಿಲ್ಲ ಏನು ನೀನ್ ಒಳ್ಳೆ ವಿಷಯ ಮಾಡಿದ್ಯಾ ಯಾವಾಗೆ ಯಾವಾಗ್ಲೂ ಜನ ಹೆಂಗ್ ಮೋಸ ಮಾಡೋದು ದುಡ್ಡು ಹೆಂಗ್ ಸಂಪಾದನೆ ಮಾಡೋದು ಅನ್ನೋದೇ ಅಲ್ವೇ ನೀನ್ ಯೋಚನೆ ಆಯ್ತತ್ತಿಯಮ್ಮ ಇನ್ಮೇಲೆ ನಾನ್ ಎಲ್ಲಾರ ಹತ್ರ ಒಳ್ಳೆ ರೀತಿಯಲ್ಲಿ ನಡ್ಕೋತೀನಿ ಸಹಾಯನೂ ಮಾಡ್ತೀನಿ ಆಯ್ತಾ ಅಪ್ಪ ಈಗ ನಿನ್ಗೆ ಒಳ್ಳೆ ಬುದ್ಧಿ ಹುಟ್ಟಿದೆ ಸಂತೋಷ ಹೌದತ್ತಿಯಮ್ಮ ನಾನ್ ಎಷ್ಟು ಒಳ್ಳೆ ಕೆಲ್ಸ ಮಾಡೋದು ಜನ ಯಾವಾಗ ಅದನ್ ನೋಡಿ ಯಾವಾಗ ಅದನ್ ಕಂಡಿಡಿಯೋದು ಅವ್ರು ಯಾವಾಗ ನನ್ ಮರ್ಯಾದೆ ಕೊಡೋದು ಹೌದೇ ಹುಡುಗಿ ಒಳ್ಳೆ ಕೆಲ್ಸ ತುಂಬಾ ಲೇಟ್ ಆಗುತ್ತೆ ತಿಳ್ಕೊಳಕ್ಕೆ ಅದೇ ಕೆಟ್ಟ ಕೆಲ್ಸ ಆದ್ರೆ ತುಂಬಾ ಬೇಗ ಕಾಣಿಸ್ಬಿಡುತ್ತೆ ಆದ್ರೆ ನಾನು ಒಳ್ಳೆ ಕೆಲ್ಸ ಮಾಡಿದ್ರು ಸಹ ಜನ ತಿಳ್ಕೊಳಕ್ಕೆ ತುಂಬಾ ಟೈಮ್ ಆಗುತ್ತೆ ಅತ್ತಿಯಮ್ಮ ಅದಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಮ್ಯಾಜಿಕ್ ವಸ್ತು ಇದ್ರೆ ಕೊಡಿ ಅತ್ತಿಯಮ್ಮ ಆ ವಸ್ತು ಹಾಕೊಂಡಿದ ತಕ್ಷಣ ಜನ ನನ್ಗೆ ರೆಸ್ಪೆಕ್ಟ್ ಕೊಡೋದ್ ಸ್ಟಾರ್ಟ್ ಮಾಡ್ಬೇಕು ಏನೇ ಆ ಕಡೆ ತಿರುಗಿ ಈ ಕಡೆ ತಿರುಗಿ ಪ್ಲೇಟ್ ನನ್ ಮೇಲೆ ತಿರ್ಗಿಸ್ಬಿಟ್ಟೆ ನೀನು ಆದ್ರೂ ನಾನ್ ಮ್ಯಾಜಿಕ್ ವಸ್ತು ಕೊಡೋದೇನು ನಿನಗ್ ಜನ ರೆಸ್ಪೆಕ್ಟ್ ಕೊಡೋದೇನೆ ಪ್ಲೀಸ್ ಅತ್ತಿಯಮ್ಮ ಆ ತರದ್ ಯಾವ್ದಾದ್ರು ವಸ್ತು ಇದ್ರೆ ನೋಡಿ ಇವತ್ತು ಒಂದಿನಕ್ ನನಗ್ ಕೊಡಿ ನಾಳೆಯಿಂದ ನಾನೇ ಎಲ್ಲ ಒಳ್ಳೆ ಕೆಲ್ಸ ಮಾಡಿ ಅವ್ರನ್ನ ಮೆಚ್ಕೊಳ್ಳೋ ತರ ಮಾಡ್ತೀನಿ ಅದಕ್ಕೆ ಸೂರ್ಯಕಾಂತಂ ಒಪ್ಕೊಳ್ಳೋದಿಲ್ಲ ಚಂದ್ರಕಾಂತ ಅವಳ ಕಾಲಿಗ್ ಬಿದ್ದು ಕೊನೆಗ್ ಒಪ್ಸ್ಬಿಡ್ತಾಳೆ ಅವಳ ಟ್ರಂಕ್ ಪೆಟ್ಟಿಗೆಯಲ್ಲಿರುವ ಮ್ಯಾಜಿಕ್ ಜ್ಯುವೆಲರಿ ಅವಳಗ್ ಕೊಡ್ತಾಳೆ ಅದನ್ ಕೊಡ್ತಾ ತಗೊಳೆ ಇದು ಮ್ಯಾಜಿಕ್ ಜ್ಯುವೆಲರಿ ಇದನ್ ಹಾಕೊಂಡ್ರೆ ಜನ ನಿನ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ನಿನ್ನ ತಲೆ ಮೇಲೆ ಇಟ್ಕೊಂಡ್ ನೋಡ್ಕೋತಾರೆ ಇದು ಇವತ್ತಿಗೆ ಮಾತ್ರನೇ ನಾಳೆಯಿಂದ ಒಳ್ಳೇದಾಗ ಬದಲಾಗ್ತೀನಿ ಅಂದೆ ಅಲ್ವಾ ಅದಕ್ಕೆ ನನ್ಗೆ ಈ ಚಾನ್ಸ್ ಕೊಡ್ತಿದ್ದೀನಿ ಈ ಸಲನೂ ಏನಾದ್ರೂ ಕಿತಾಪತಿ ಮಾಡಿದ್ರೆ ನಿನ್ನನ್ನ ಅಷ್ಟೇ ನಾನು ಹಂಗಂತ ವಾರ್ನಿಂಗ್ ಕೊಡ್ತಾಳೆ ಚಂದ್ರಕಾಂತಂ ತಕ್ಷಣ ಆ ಜ್ಯುವೆಲರಿ ಹಾಕೊಂಡು ಊರೊಳಗಡೆ ಹೋಗ್ತಾಳೆ ಊರಲ್ಲಿರೋ ಜನ ಅಲ್ಲ ಚಂದ್ರಕಾಂತನ್ ನೋಡಿ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಾರೆ
ಅದನ್ನ ನೋಡಿ ಚಂದ್ರಕಾಂತಂ ತುಂಬಾನೇ ಖುಷಿ ಆಗ್ತಾಳೆ. ಅವಳು ಕೂಲ್ ಡ್ರಿಂಕ್ ಕುಡಿಯಕ್ಕೆ ಒಂದು ಅಂಗಡಿಯಲ್ಲಿ ಹೋಗಿ ಕೂತ್ಕೊತಾಳೆ. ಆ ಅಂಗಡಿ ಓನರ್ ಅವಳಿಗೆ ತುಂಬಾ ಮರ್ಯಾದೆ ಕೊಡ್ತಾನೆ, ಮತ್ತೆ ಅವಳು ಕುಡಿದಿದ್ದ ಕೂಲ್ ಡ್ರಿಂಕ್ ಸಹ ಅವನು ದುಡ್ಡು ತಗೊಳ್ಳಲ್ಲ. ಅದಕ್ಕೆ ಅವಳು ಮನಸಲ್ಲಿ, ಜನ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ವಾವ್, ಇದೆಲ್ಲ ಈ ಮ್ಯಾಜಿಕ್ ಜ್ಯುವೆಲ್ಲರಿ ಮಹಿಮೆನೆ. ಅತ್ತಿಯಮ್ಮ ಹೇಳಿದ್ರು ತಲೆ ಮೇಲೆ ಇಟ್ಕೊಂಡು ನೋಡ್ಕೋತಾರೆ ಅಂತ. ಟೆಸ್ಟ್ ಮಾಡ್ಬಿಡೋಣ ಹಂಗಂತ ಅನ್ಕೋತಾ. ಅಯ್ಯೋ ಅಪ್ಪ, ಕಾಲ್ ಹಿಡ್ಕೊಂಡ್ಬಿಟ್ಟಿದೆ ಸ್ವಾಮಿ. ಅಯ್ಯೋ ತುಂಬಾ ನೋವುತ್ತಿದೆ. ಅಯ್ಯೋ ದೇವ್ರೇ ಹಂಗಂತ ಅಂತಾಳೆ. ಅದನ್ನ ಕೇಳಿಸ್ಕೊಂಡಿದ್ ಜನ ಅವಳನ್ನ ಚೇರಲ್ಲಿ ಕೂರಿಸಿ ಎತ್ಕೊಂಡು ಹೋಗ್ತಾರೆ. ಅದರಿಂದ ಚಂದ್ರಕಾಂತ ಮನ್ಸಲ್ಲಿ, ಹಬ್ಬ, ಎಲ್ಲ ಈ ಮ್ಯಾಜಿಕ್ ಜ್ಯುವೆಲ್ಲರಿ ಮಹಿಮೆ. ಈ ಮ್ಯಾಜಿಕ್ ಜ್ಯುವೆಲ್ಲರಿ ಇನ್ನ ಸ್ವಲ್ಪ ದಿನ ನನ್ನ ಕೈಯಲ್ಲಿದ್ರೆ ಈ ಊರಿಗೆ ನಾನೇ ಮಹಾರಾಣಿ. ಹಂಗಂತ ಅನ್ಕೋತಾ ಅವ್ರ ಹತ್ರ, ಏನು ಅಷ್ಟು ಮೆತ್ತಗ್ ನಡೀತಿದ್ದೀರಾ, ಬೇಗ ನಡೀರಿ ಹಂಗಂತ ಅವ್ರಿಗೆ ಆರ್ಡರ್ ಮಾಡ್ತಾಳೆ. ಇದೆಲ್ಲ ಸೂರ್ಯಕಾಂತ ತಿಳ್ಕೊತಾಳೆ. ತಕ್ಷಣ, ಏನೇ ಜನರು ನಿನ್ಗೆ ರೆಸ್ಪೆಕ್ಟ್ ಕೊಡ್ಬೇಕಂತ ಜ್ಯುವೆಲ್ಲರಿ ಕೊಟ್ರೆ ನೀನು ಅವ್ರಿಗೆ ಆರ್ಡರ್ ಮಾಡ್ತಿದ್ಯಾ? ಅವ್ರ ಮೇಲೆ ಬೇರೆ ಎತ್ಕೊಂಡು ಕುತ್ಕೊಂಡ್ ಮಹಾರಾಣಿ ತರ ಮಾಡ್ತಿದ್ಯಾ? ರುಡಿನ್ ಕತೆ ಹೇಳ್ತೀನಿ. ಹಂಗಂತೇಳಿ ಅವಳ ಪವರ್ ಇಂದ ಅವ ಮ್ಯಾಜಿಕಲ್ ಜ್ಯುವೆಲ್ಲರಿನ ಮಾಯ ಮಾಡ್ಬಿಡ್ತಾಳೆ. ಆ ಮ್ಯಾಜಿಕಲ್ ಜ್ಯುವೆಲ್ಲರಿ ಇಲ್ದೇ ಇರೋದ್ರಿಂದ ಆ ಜನ ತಕ್ಷಣ ನಿಂತ್ ಬಿಡ್ತಾರೆ. ಚಂದ್ರಕಾಂತನ ಕೆಳಗಡೆ ಬಿಸಾಕ್ತಾರೆ. ಅವ್ರನ್ನ ಕೆಲ್ಸದವ್ರ ತರ ನೋಡೋದು, ಮತ್ತೆ ಅವಳನ್ನ ಒತ್ಕೊಂಡು ಊರೆಲ್ಲ ತಿರುಗಿಸಿದ್ದಕ್ಕೆ ಓಡಿಯಕ್ ಹೋಗ್ತಾರೆ. ತಕ್ಷಣ ಅವಳು ಭಯದಿಂದ ಮನೆಗೆ ಹೋಗ್ಬಿಡ್ತಾಳೆ. ಆಗ ಸೂರ್ಯಕಾಂತ ಚಂದ್ರಕಾಂತನ ಬೈದು ಆಚೆ ಇರೋರೆಲ್ಲರಿಗೂ ಕ್ಷಮಾಪಣೆ ತಿಳಿಸ್ತಾಳೆ. ಹಂಗೆ ಚಂದ್ರಕಾಂತ ಅವಳು ಮಾಡಿದ ತಪ್ಪು ತಿಳ್ಕೊತಾಳೆ. ತಕ್ಷಣ ರೇಣುಕಾ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ತಾಳೆ. ಅದನ್ ಕೇಳಿ ರೇಣುಕಾನು ಕ್ಷಮಾಪಣೆ ಕೇಳ್ತಾಳೆ. ಆಮೇಲೆ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಅದಕ್ಕೆ ದೊಡ್ಡವ್ರು ಹೇಳಿದ್ದು, ಬಾಯಿ ಒಳ್ಳೇದಾದ್ರೆ ಊರ್ ಒಳ್ಳೇದಾಗಿರುತ್ತೆ ಅಂತ. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತೆ ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.